ಕೋಲಾರದಲ್ಲೂ ಸ್ಪರ್ಧೆ ಮಾಡೇ ಮಾಡ್ತೀನಿ ಎಂದ ಸಿದ್ದು ಈ ಬಾರಿ ಎರಡು ಕ್ಷೇತ್ರದ ಗಾಳ ಬಳಸ್ತಿರೋದು ಯಾಕೆ ರಾಂಗ್ ಮೆಸೇಜ್ ಬೇಡ ವರುಣಾ ಕೋಲಾರ ಎರಡೂ ನಂದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಎಸ್ ಯಶ್ರೀ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ವರುಣಾ ಕ್ಷೇತ್ರದ ಸ್ಪರ್ಧೆ ಮಾಡೋದು ಫಿಕ್ಸ್ ಮೊದಲ ಪಟ್ಟಿಯಲ್ಲಿ ಅವರ ಹೆಸರು ಘೋಷಣೆ ಆಗಿದೆ ಅಧಿಕೃತವಾಗಿ ಆದರೆ ಕೋಲಾರಕ್ಕೆ ಹೋಗಿದ್ದಾರೆ ಒಂಬತ್ತನೇ ತಾರೀಕು ರಾಹುಲ್ ಗಾಂಧಿ ಕೋಲಾರಕ್ಕೆ ಬರ್ತಾ ಇದ್ದಾರೆ ಅದರ ಪೂರ್ವಾವಿ ಸಭೆಗೋಸ್ಕರ ಕೋಲಾರಕ್ಕೆ ಹೋಗಿ ಸಭೆ ಕೂಡ ಮಾಡಿದ್ರು ಜೊತೆಗೆ ಸಿದ್ದರಾಮಯ್ಯನ ಜೊತೆಗೆ ಸುರ್ಜೇವಾಲಾ ಕೂಡ ಹೋಗಿದ್ರು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಂದರೆ ಸಿದ್ದರಾಮಯ್ಯನವರ ಬೆಂಬಲಿಗರು ದೊಡ್ಡ ಮಟ್ಟದ ಗಲಾಟೆಯನ್ನ ಗದ್ದಲವನ್ನ ಸೃಷ್ಟಿ ಮಾಡಿದ್ರು ಸುರ್ಜೇವಾಲಾ ಅವರು ಅಧಿಕೃತವಾಗಿ ಘೋಷಣೆ ಮಾಡಬೇಕು ಕೋಲಾರಕ್ಕೆ ಸಿದ್ದರಾಮಯ್ಯನವರೇ ಅಭ್ಯರ್ಥಿ ಅನ್ನೋದನ್ನ ಘೋಷಣೆ ಮಾಡಬೇಕು ಅಂತ ತುಂಬ ಜನ ಪಟ್ಟಿ ಹಿಡಿದ್ರು ಆದರೆ ಈ ಸಂದರ್ಭದಲ್ಲಿ ಸುರ್ಜೇವಾಲ ಅಧಿಕೃತವಾಗಿ ಘೋಷಣೆ ಮಾಡಲಿಲ್ಲ ಆದರೆ ಸಿದ್ದರಾಮಯ್ಯನವರು ಒಂದು ಸ್ಪಷ್ಟನೆಯನ್ನು ಕೊಟ್ಟರು ನಾನು ಕೋಲಾರಕ್ಕೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ಪರ್ಧೆ ಮಾಡ್ತೀನಿ ಆದರೆ ಹೈಕಮಾಂಡ್ ಅಂತಿಮವಾಗಿ ನಿರ್ಧಾರ ಮಾಡಬೇಕು ಅನ್ನೋ ಒಂದು ಆ್ಯಸ್ ಯೂಶುವಲ್ ಆಗಿ ಅವ್ರು ಹೇಳ್ತಾ ಇದ್ದಾರಲ್ಲ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಅದನ್ನು ಮತ್ತೆ ರಿಪೀಟ್ ಮಾಡಿದ್ರು ಸೊ ಈ ನಿಟ್ಟಿನಲ್ಲಿ ಒಂದು ವೇಳೆ ಕೋಲಾರಕ್ಕೆ ಸ್ಪರ್ಧೆ ಮಾಡಿಲ್ಲ ಸಿದ್ದರಾಮಯ್ಯ ಅಂದರೆ ಸಿದ್ದರಾಮಯ್ಯ ಹೆದರ್ಕೊಂಡು ಹೋದ್ರು ಕೋಲಾರದಿಂದ ಅನ್ನೋ ಒಂದು ರಾಂಗ್ ಮೆಸೇಜ್ ಹೋಗುತ್ತೆ ಹಾಗಾಗಿ ಕೋಲಾರದಲ್ಲೂ ಸ್ಪರ್ಧೆ ಮಾಡ್ತೀನಿ ವರ್ಣಾದಲ್ಲಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಅನ್ನೋ ಒಂದು ಚರ್ಚೆ ಇದೆ ಸಿದ್ದರಾಮಯ್ಯವರ ಗೆಲ್ಲಕ್ಕಾಗಿಲ್ಲ ಅಂದ್ರೆ ಕೋಲಾರಕ್ಕೆ ಬೇರೆ ಯಾರ ಕಾಂಗ್ರೆಸ್ ಅಭ್ಯರ್ಥಿ ಆದ್ರೂ ಕೂಡ ಗೆಲ್ಲಕ್ಕಾಗಲ್ಲ ಅನ್ನೋ ಒಂದು ಮೆಸೇಜ್ ಹೋಗುತ್ತೆ ಬರೀ ಕೋಲಾರಕ್ಕೆ ಒಂದೇ ಅಲ್ಲ ಕೆಲವೊಂದು ಕ್ಷೇತ್ರಗಳಿಗೆ ರಾಂಗ್ ಮೆಸೇಜ್ ಆಗಿಬಿಡುತ್ತೆ ಇದು ಇದು ಸರಿಯಲ್ಲ ಅನ್ನೋದು ಇನ್ನೊಂದು ಆ ಕೋಲಾರದಿಂದ ಹೋಗ್ಬಿಟ್ರೆ ಹೆದರಿಕೊಂಡು ಹೋಗುದ್ರೆ ರಾಂಗ್ ಮೆಸೇಜ್ ಹೋಗುತ್ತೆ ವಾಟ್ ಅಬೌಟ್ ಬಾದಾಮಿ ಹ್ಮ್ ಕಾರಣ ಕೊಟ್ಟಿದ್ರೆ ದೂರ ಆಯ್ತು ಅಂತ ಕೋಲಾರ ಕೋಲಾರ ಬೆಂಗಳೂರಿದ್ದಂಗೆ ಪಾಪ ಅವರೆಲ್ಲ ಬೇರೆ ಕ್ಷೇತ್ರದವ್ರು ಏನು ಮಾಡ್ತಾರೆ ಈಗಲೂ ಎರಡು ಕ್ಷೇತ್ರದಿಂದ ಯಾಕೆ ಈಗ ಎರಡು ಕ್ಷೇತ್ರದಲ್ಲಿ ಈಗ ಗೆಲ್ತಿಯನ್ನು ಕಾನ್ಫರೆನ್ಸ್ ಕೋಲಾರ ಮತ್ತೊಂದು ಚುನಾವಣೆ ಎದುರು ಆಗತ್ತಲ್ಲ ಹ್ಮ್ ಅದ್ ವರುಣ ಸ್ವಕ್ಷೇತ್ರ ಸೇಫ್ ಕ್ಷೇತ್ರ ಯಾರ್ ಬಂದ್ರು ಗೆದ್ದೇ ಗೆಲ್ತಿನಿ ಅಂತ ಮತ್ತೆ ಗೆಲ್ತಾ ಇರ್ತಾನೆ ವರುಣ ಈ ಕೋಲಾರದಲ್ಲಿ ಗೆಲ್ತೀನಿ ಅಂತ ಇರ್ತಾನೆ ಮತ್ತೊಂದು ಮರು ಚುನಾವಣೆ ಯಾಕೆ ಬೈ ಕೋಲಾರ ಕೋಲಾರಲ್ಲಿ ಅಕಸ್ಮಾತ್ ಎರಡರಲ್ಲೂ ಗೆದ್ದು ಸ್ವಲ್ಪ ಇಲ್ಲಿ ಲೀಡ್ ಕಮ್ಮಿ ಆಗ್ಬಹುದು ಏನೋ ಒಂದ್ ಆದ್ರೆ ಹೆಚ್ಚು ಕಮ್ಮಿ ಕೋಲಾರ ಅಲ್ಲಿ ಗೆದ್ರೆ ಕೋಲಾರ ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕಲ್ಲ ಇದು ಕುಮಾರಸ್ವಾಮಿ ಅವರು ನಿಂತ್ಕೊಂಡ್ರು ಅನ್ವಯ ಯಾರ್ ಯಾರ್ ಎರಡು ಕ್ಷೇತ್ರಗಳ ಚುನಾವಣೆ ನಿಲ್ತಾರಲ್ಲ ಆ ಎರಡೂ ಕ್ಷೇತ್ರ ನಿಲ್ಲೋರಿಗೆ ಆ ಮುಂದಿನ ಬೈ ಎಲೆಕ್ಷನ್ ಹಣವನ್ನ ವೆಚ್ಚವನ್ನ ಬರ್ಸಬೇಕು ಅಂತ ಫೈನ್ ಹಾಕ್ಬೇಕು ಕಟ್ಟಕ್ಕೆ ಒಪ್ಪಿಗೆ ಇದ್ರೆ ಮಾತ್ರ ಎರಡು ಕಡೆ ನಿಲ್ಬೇಕು ಯಾಕೆ ಯಾರ ಯಾರ್ ಯಾರ್ ಮನೆ ದುಡ್ಡು ಯಾರಪ್ಪನ ಮನೆ ದುಡ್ಡು ಚೆನ್ನಾಗಿದೆ ಕುಮಾರಸ್ವಾಮಿ ಅವರು ಅದೇ ಕೆಲಸ ಮಾಡಿದ್ರು ಸಿದ್ದರಾಮಯ್ಯ ಮಾಡ್ತವ್ರೆ ನರೇಂದ್ರ ಮೋದಿ ಅದೇ ಕೆಲಸ ಮಾಡಿದ್ರು ಏನ್ ಕಡವ್ರು ಜನಗಳನ್ನ ಅವ್ರು ಈಗ ನಿಮ್ಗೆ ಕೊರೋನಾ ಗೆಲ್ತಾರೆ ಅಂತ ಆಯ್ತಾ ಯಾಕೆ ಮತ್ ಕೋಲಾರದಲ್ಲಿ ಮತ್ತೆ ಚುನಾವಣೆ ಹ್ಮ್ ಅದೊಂದು ವ್ಯಾಲಿಡ್ ಪಾಯಿಂಟ್ ಬಟ್ ಏನಂದ್ ಪಕ್ಷದಲ್ಲಿ ಕೋಲಾರ ಈ ಹಿಂದೆ ಕೋಲಾರಕ್ಕೆ ಬಂದಿದ್ರು ಸಭೆ ಮಾಡಿದ್ರು ಎಲ್ಲ ಹೋಗಿದ್ರು ಯಾರೋ ದುಡ್ಡನ್ನ ಯಾಕೆ ವೇಸ್ಟ್ ಮಾಡ್ತೀರಿ ತೆರಿಗೆ ದುಡ್ಡನ್ನೆಲ್ಲ ಯೋಚನೆ ಅದೇ ಹೇಳ್ತಾ ಇರೋದು ಹಿಂದೆ ಕುಮಾರಸ್ವಾಮಿ ಮಾಡಿದ್ದು ತಪ್ಪೆ ನರೇಂದ್ರ ಮೋದಿ ಮೋದಿ ಮಾಡಿದ್ದು ತಪ್ಪೆ ಇವಾಗ ಸಿದ್ದರಾಮಯ್ಯ ಮಾಡ್ತಿರೋದು ತಪ್ಪೆ ಎರಡೆರಡು ಕಡೆ ಸ್ಪರ್ಧೆ ಮತ್ತೊಂದು ಚುನಾವ್ ಬೈ ಚುನಾವ್ ಯಾಕೆ ಅಂತ ಈಗ ವರುಣ ಗೆಲ್ತ್ ಗೆದ್ದೆ ಗೆಲ್ತಾರೆ ವರುಣ ಟೂ ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯ ಗೆಲ್ತಾರೆ ಹೌದು ಯಾಕೆ ಬೇಕು ಮತ್ತೆ ಕೋಲಾರ ಅಂತ ಸೋತ್ರೆ ನಾನ್ ನಿಮ್ಗೆ ಹೇಳ್ತಿರೋದು ಈ ತರದ ಆಪ್ಷನ್ ಹೋದ್ರೆ ಮಾಡ್ಕೊಂಡ್ರೆ ನಾನು ಹೇಳೋದು ಮತ್ತೊಂದು ಎರಡು ಕಡೆ ಗೆದ್ಬಿಟ್ರಪ್ಪ ಸೋತ್ಬಿಟ್ರು ಓಕೆ ಏನ್ ಸಮಸ್ಯೆ ಏನಿಲ್ಲ ದೇಶಕ್ಕೆ ನಷ್ಟ ಏನಿಲ್ಲ ಆದ್ರೆ ಎರಡು ಕಡೆ ಗೆದ್ರೆ ಒಂದು ಚುನಾವಣೆ ಎದುರಾಗತ್ತಲ್ಲ ಅದು ನಾನ್ ಹೇಳ್ತಾರೆ ಇನ್ನೊಂದು ಚುನಾವಣೆ ನಡ್ಸೋಕ್ ಬೇಕಾದಂತ ವೆಚ್ಚವನ್ನ ಕಟ್ಬೇಕಾಗತ್ತೆ ಅಂತ ಒಂದು ಕಾನೂನು ತರಬೇಕು ಅಲ್ಲ ಅವಾಗ ಬರೀ ಎಲೆಕ್ಷನ್ ಕಮಿಷನ್ಗೂ ಅಥವಾ ನಮ್ಮ ತೆರಿಗೆ ದುಡ್ಡು ಮಾತ್ರ ಖರ್ಚಾಗಿರತ್ತಲ್ಲ ಅದಕ್ಕೆ ಇನ್ನೊಂದ್ ಇಬ್ಬರು ಮೂರು ಜನ ಖರ್ಚು ಮಾಡಿರ್ತಾರೆ ಏನಕ್ಕಾಗಲ್ಲ ಯಾಕಂದ್ರೆ ಲೀಗಲ್ ಇಲ್ಲ ಅದು ಆದ್ರೆ ಬೇಸಿಕ್ ವೆಚ್ಚ ಇತ್ತಲ್ಲ ಐವತ್ ಲಕ್ಷ ಯಾರ್ಯಾರು ಅಭ್ಯರ್ಥಿಗಳು ಕಣದಲ್ಲಿದ್ದರು ಅವರ ಬೇಸಿಕ್ ವೆಚ್ಚ ಖರ್ಚು ವೆಚ್ಚವನ್ನು ಕೂಡ ಯಾರು ರಾಜೀನಾಮೆ ಕೊಡ್ತಾರೆ ಅವ್ರು ಕಟ್ಕೊಡ್ಬೇಕು ಅಂತ ಹಾಕ್ಬೇಕು ಯಾಕೆ ಅಂದ್ರೆ ಈ ಸಂಪ್ರದಾಯಲ್ಲಿ ಬ್ರೇಕ್ ಆಗ್ಬೇಕು ನರೇಂದ್ರ ಮೋದಿ ವಾರಣಾಸಿ ಒಂದು ನಿಲ್ಲದಂತೆ ಕುಮಾರಸ್ವಾಮಿ ಇಲ್ಲಿ ರಾಮನಗರ ಚನ್ಪಟ ನಿಲ್ಲದು ರಾಮನಗರ ಎಂ ಎಲ್ ಎ ಆಗಿದಾಗೆ ಮತ್ತೊಬ್ಬಟ್ಟು ಎಂ ಪಿ ನಿಲ್ಲದು ಎಂ ರಾಜೀನಾಮೆ ಕೊಡೋದು ಕುಮಾರಸ್ವಾಮಿ ರಾಮನಗರದಲ್ಲಿ ಎರಡು ಮೂರು ಬೈ ಎಲೆಕ್ಷನ್ ಕಾರಣ ಆಗಿದ್ದಾರೆ ಯಾರು ದುಡ್ಡದು ಹ್ಮ್ ಸಿದ್ದರಾಮಯ್ಯ ಕೂಡ ಅದನ್ನೇ ಮಾಡ್ಜಿ ಒಂದ್ ಹದ್ನದಿನ ಇಪ್ಪತ್ ಹಿಂದೆ ಅದು ಅರ್ಜಿ ವಜಾ ಆಯ್ತು ಸುಪ್ರೀಂ ಕೋರ್ಟ್ ನಲ್ಲಿ ಅವ್ರು ಅರ್ಜಿ ಹಾಕಿದ್ರು ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡಬಾರದು ಕೊಡಬಾರದು ಬಟ್ ಸುಪ್ರೀಂ ಕೋರ್ಟ್ ಅದನ್ನ ಅರ್ಜಿಯನ್ನ ಕ್ವಾಶ್ ಮಾಡ್ತು ವಜಾ ಮಾಡ್ತಾ ಯಾವ ಕಾರಣಕ್ಕಂತೆ ಸೊ ಎರಡು ಕ್ಷೇತ್ರ ನಿಲ್ಬಹುದು ಅದ್ರ ಅವ್ರ ಹಕ್ಕು ಸ್ವತಂತ್ರದ ಅವರ ಒಂದು ಹಕ್ಕು ನಷ್ಟ ಆಗತ್ತಲ್ಲ ಗೆದ್ಬಿಟ್ಟರದ ಏನ್ ಮಾಡದಂತೆ ಎರಡು ಕಡೆ ಉಳ್ಕೊಂಡು ಹೋಗಕ್ ಒಂದ್ ಮಾಡ್ಬಿಡಿ ಅದನ್ನು ಮಾಡ್ತಾರೆ ದ್ವಿ ಸದಸ್ಯ ದ್ವಿ ಏನೋ ಡಬಲ್ ಮೆಂಬರ್ಶಿಪ್ ಇಲ್ಲ ನಮ್ಮಲ್ಲಿ ಮಾಡ್ಲಿಲ್ಲ ಅಂದ್ರೆ ಆ ಎರಡು ಗೆದ್ದು ನಷ್ಟ ಆಗತ್ತಲ್ಲ ಅದನ್ನ ಕಟ್ಟಕಾರ ಒಂದ್ ರೂಲ್ಸ್ ಮಾಡಿ ಓಕೆ ನಿಲ್ಲ ತಡಿಯಕ ಆಗ್ತಾ ಇಲ್ಲ ಹೌದು ಆ ನಷ್ಟವನ್ನ ಕಟ್ಟಕಾರ ಹೊರ ಹಾಕಿ ಮಾಡ್ಬೋದು ಚುನಾವಣಾ ರಾಜೀನಾಮೆ ಕೊಡ್ಬೇಕಾದ್ರೆ ಚುನಾವಣಾ ವೆಚ್ಚ ಬರ್ಸ್ ಬರ್ಸ್ಬೇಕು ಬರ್ಬೇಕು ಅಭ್ಯರ್ಥಿ ಯಾರು ಗೆದ್ದಿರ್ತಾರ ಹಿಂದೆ ಸ್ವಾಮಿ ಮಾಡಿದ್ದು ತಪ್ಪೆ ನರೇಂದ್ರ ಮೋದಿ ಮಾಡಿದ್ದು ತಪ್ಪೆ ಸಿದ್ದರಾಮಯ್ಯ ಎರಡು ಕಡೆ ಗೆದ್ರಾಗದು ಅದೇ ತಪ್ಪೆ ಜನರ ತೆರಿಗೆ ಹಣ ಏನು ಜೋಬಿಂದ ಆಗ್ತಾರ ಅಲ್ಲಿ ಕಟ್ಟಿಸ್ಬೇಕು ಜನಗಳು ಸರ್ಕಾರ ನೋಡ ಎರಡು ಕಡೆ ನಿಲ್ಲೋದಿದೆಯಲ್ಲ ಓಕೆ ಫೈನ್ ಯಾಕೆ ಅಂದ್ರೆ ನೀವ್ ಹೇಳಿರಿ ಮರ್ಯಾದಿ ಪ್ರಶ್ನೆ ಓಡೋ ಬಿಟ್ರು ಒಂದ್ಬಿಡ್ತಾರೆ ಹೌದು ಆಗಿನ್ನೊಂದೇನು ಅಂತಂದ್ರೆ ಇತ್ತಲ್ಲ ರೇ ವರ್ತು ಪ್ರಕಾಶ್ ಹೇಳೋದು ಸಿದ್ದರಾಮಯ್ಯ ಹೆಂಗಿದ್ರು ವರ್ಣದಲ್ಲಿ ಗೆಲ್ತಾರೆ ಕುರುಬ್ರಲನ ಗೋಟಾಕಿ ಅಲ್ಪಸಂಖ್ಯಾತರಿಗೂ ಅಷ್ಟೇ ಸಿದ್ದರಾಮಯ್ಯ ಹೆಂಗಿರು ವರ್ಣದಲ್ಲಿ ಗೆಲ್ತಾರೆ ನಮ್ಗೆ ಹಾಕಿ ಎರಡೂ ಕಡೆ ನಿಲ್ಲೋದು ಕೂಡ ಡೇಂಜರ್ ರೇ ಅದಕ್ಕೆ ಅವ್ರ ಒಂದ್ ಸೂತ್ರ ಇದೆ ಸೂತ್ರ ಮೋಸ್ಟ್ಲಿ ಅದೇ ಸೂತ್ರದಲ್ಲಿ ಅವ್ರು ನಿಲ್ತ್ಕೊತಾ ಇರ್ಬೋದು ಸೂತ್ರ ಕೋಲಾರದಲ್ಲಿ ಗೆದ್ರೆ ನಾನ್ ಎಕ್ಸ್ಟ್ ಸಿಎಂ ಆಗ್ತೀನಿ ಒಂದ್ಲೂ ಸಿಎಂ ಆಗ್ತೀನಿ ಅನ್ನೊಂದು ಕಾರ್ಡ್ ನಾನ್ ಎರಡರಲ್ಲಿ ಗೆದ್ರೆ ಕೋಲಾರ ಉಳಿಸ್ಕೊಂಡಿ ನಾನೇ ಇಲ್ಲಿ ಎಂ ಎಲ್ ಆಗಿರ್ತೀನಿ ಓರ್ಣ ಮತ್ತೆ ಮನಕೊಡ್ತೀನಿ ಅನ್ನೊಂದ್ ಸೂತ್ರ ಸೊ ಅದು ಹಿಂಗ ಆಗ್ಲಿ ಸೂತ್ರ ದಯವಿಟ್ಟು ಅವರ ಒಂದ್ ಘೋಷಣೆ ಮಾಡ್ಬಿಡ್ಲಿ ಏನಂತ ಆ ತರ ಎರಡು ಕಡೆ ಗೆದ್ದಿ ಚುನಾವಣೆ ಆ ಚುನಾವಣೆ ವೆಚ್ಚವನ್ನ ಬರ್ಸ್ತೇನೆ ಅಂತ ಹೇಳಿ ಯಾರು ಸಿದ್ದರಾಮಯ್ಯ ಹೇಳಬೇಕಾ ದೊಡ್ಡ ತರ ತೋರ್ಲಿ ಸಿದ್ದರಾಮಯ್ಯ ಎಷ್ಟೆಷ್ಟೋ ದಾಖಲೆಗಳನ್ನ ಮಾಡಿ ಹೆಸರು ಮಾಡ್ಕೊಂಡವ್ರೆ ಇದನ್ನು ಒಂದು ಹೆಸರು ಮಾಡ್ಲಿ ಘೋಷಣೆ ಮಾಡ್ಲಿ ನಾ ಎರಡು ಕಡೆ ಗೆದ್ದು ಒಂದು ಕಡೆ ಕೊಟ್ಟಂತ ರಾಜೀನಾಮೆ ಕೊಟ್ಟಂತ ಏನ್ ವೆಚ್ಚ ಅದನ್ನ ಬರ್ಸೇನೆ ಅಂತ ಹೇಳಿ ಬಾರಿ ಎರಡು ಸಲ ನಿಂತ್ಕೊಂಡು ನಿಂತೆ ಬರ್ತೀನಿ ಸರ್ಕಾರ ಆಯೋಗ ನಿಗದಿಪಡಿಸಂತ ನಮ್ಮ ಎದುರಾಳಿಗಳು ಯಾರು ಕಳ್ಕೊಂಡಿರ್ತಾರೆ ಅದು ಸೇರಿದಂಗ್ ಬರ್ಸಿದ್ರೆ ಅದು ಒಳ್ಳೇದು ನೋಡೋಣ ಸಿದ್ದರಾಮಯ್ಯ ನೋಡಿದ್ರೆ ಅವರ ಬೆಂಬಲಿಗರು ನೋಡಿದ್ರೆ ಸಿದ್ದರಾಮಯ್ಯ ತಲುಪಿಸ್ಲಿ ಸರ್ ಇದು ಜನ ಅನ್ಕೊಂಡಿದ್ದಾರೆ ಸರ್ ಉಳ್ಳವರು ಶಿವಾಲಯ ಮಾಡುವರು ದುಡ್ಡಿರೋರು ಎರಡೆರಡು ಕಡೆ ನಿಲ್ಲುವವರು ಮತ್ತೆ ಹೆಂಗ್ ಮಾಡೋದು ಹಾಗೆ ಸೀರಿಯಸ್ ವಿಚಾರ ಇದು ಹೌದು ಸಿದ್ದರಾಮಯ್ಯ ದ್ವೇಷ ಮಾಡೋಣ ಹೇಳ್ತಾರೆ ನರೇಂದ್ರ ಮೋದಿ ಎರಡು ಕಡೆ ನಿಲ್ಲೋದು ತಪ್ಪೆ ಕುಮಾರಸ್ವಾಮಿ ಮೂರ್ ಮೂರು ಚುನಾವಣೆ ಬೆಲೆಕ್ಷನ್ ಮಾಡಿಸಿದ್ದು ತಪ್ಪೆ ಸಿದ್ದರಾಮಯ್ಯ ಮಾಡ್ತಾ ಇರೋದು ತಪ್ಪೆ ಅಲ್ವಾ ಹೌದು ಎರಡು ಕಡೆ ನಿಂತ್ಕೊಂಬ ಯಾಕೆ ವರ್ಣದಲ್ಲೂ ಏನಾದ್ರು ಜನ ದಬಾಕ್ ಬಿಡ್ತಾರೆ ಚಾಮುಂಡೇಶ್ವರಿ ಟೈಪ್ ಅನ್ನೋದಾದ್ರೆ ಭಯ ಬಿದ್ದ ನಿಂತ್ಕೊಳ್ಳಿ ಗೆಲಸ್ ಅಂದ್ರೆ ಯಾಕೆ ನಿಂತ್ಕಬೇಕಿಲ್ಲಿ ಹ್ಮ್ ಜನ ಅದ್ ತೀರ್ಮಾನ ಐ ಹೆಂಗಿದ್ರು ಸಿದ್ದರಾಮಯ್ಯ ಗೆಲ್ತಾರ್ ಬಿಡ್ರಯ್ಯ ವರ್ಣದಲ್ಲಿ ಆಕ್ರಯ ಬಿಜೆಪಿ ಹೊರ್ತರ್ ಪ್ರಕಾಶ್ ಕೋ ಆಕ್ರಯ ಜೀನಾ ಕಂಡು ಹೋದ್ರೆ ಅದಿನ್ನೊಂದ್ ಕಥೆ ಆಗತ್ತೆ ಈ ಕಳೆದ ಬಾರಿ ಎರಡು ಕಡೆ ನಿಂತ್ಕೊಂಡಾಗ ಚಾಮುಂಡೇಶ್ವರಿ ದಬಾಕ್ ಜನ ಹೌದು ಜೆಡಿ ಟಗ್ಗಿದ್ರು ಜೆಡಿಎಸ್ ಅಲ್ವಾ ಇಲ್ಲೂ ಡೈನಾಮ ಆಗ್ಬೋದು ನೀವು ವರ್ಣದಲ್ಲೂ ಯಾರು ಇನ್ನೊಬ್ಬ ಪ್ರಬಲ ಕೆಂಡೆಟ್ ಹಾಕ್ಬಿಟ್ರ ವಿಜಯನೋ ಟೈಪ್ ಹ್ಮ್ ಸಿದ್ದರಾಮಯ್ಯ ಕನ್ಸರ್ನ್ ಬಹುತೇಕ ಜನರ ಕನ್ಸರ್ನ್ ಎರಡು ಎರಡು ಕಡೆ ನಿಂತು ಗೆದ್ರೆ ಬೈ ಎಲೆಕ್ಷನ್ ಎದುರಾಗುತ್ತೆ ಆ ವೆಚ್ಚವನ್ನ ಭರಿಸಲು ಸಿದ್ದರಾಮಯ್ಯ ಒಪ್ಕೋಬೇಕು ಹೇಳ್ಬೇಕು ಅವ್ರೆ ದೊಡ್ಡತನ ತೋರ್ಬೇಕು ಹ್ಮ್ ಜೇ ಅದ್ ಬರಬೇಕು ಸ್ವಯಂ ಪ್ರೇರಿತವಾಗಿ ಒಳ್ಳೆತನ ಬರಬೇಕು ಹ್ಮ್ ಯಾರೋ ಕೇಳಿ ಒಳ್ಳೆತನ ಬರೋದಲ್ಲ ಹ್ಮ್ ಬಟ್ ನಾನ್ ಅದಕ್ಕೆ ಅಪೋಸ್ ಇದೆ ವ್ಯಕ್ತಿ ಎಷ್ಟು ಆಗ್ಬೋದು ಈಗ ಒಂದು ಕ್ಷೇತ್ರಕ್ಕೆ ಎಲೆಕ್ಷನ್ಗೆ ಅಂತ ಒಂದು ಕ್ಷೇತ್ರದ ಎಲೆಕ್ಷನ್ ಅಲ್ಲಿ ಅವತ್ತೆಲ್ಲ ರಜಾ ಕೊಡ್ಬೇಕು ಹಾಕಕ್ಕೆ ಆಲ್ಮೋಸ್ಟ್ ಈಗ ಶಾಲೆಗಳ ರಜಾ ಇನ್ನೂರ ಎಂಬತ್ತ ಮೂರು ಸಿಬ್ಬಂದಿಗಳು ಅವ್ರ ಬತ್ತೆ ಕೌಂಟಿಂಗು ಪೊಲೀಸ್ ನೋರ್ದು ಎಲ್ಲ ಎಲ್ಲಾ ಸೇರಿ ಕೋಟಿ ಗಟ್ಟಲೆ ಖರ್ಚಾಗುತ್ತೆ ಕೋಟಿ ಘಟನೆ ಖರ್ಚಾಗುತ್ತೆ ಅಲ್ವಾ ಎಸ್ ಈಗ ಸುಮ್ನೆ ಗೆಲ್ಸ್ಬಿಟ್ರಪ್ಪ ಜನ ಅಂತ ತಿಳ್ಕೊಳ್ಳಿ ಸುಮ್ನೆ ಎರಡು ಕಡೆ ಗೆಲ್ಸ್ಬಿಟ್ರು ಅನ್ಯಾಯವಾಗಿ ಹೋಯ್ತಾ ಅದಲ್ಲಿ ಹೋಗುತ್ತೆ ಹಾಗಾಗಿ ಆ ಪದ್ಧತಿಗೆ ಇತಿಶ್ರೀ ಆಡ್ಬೇಕು ನರೇಂದ್ರ ಮೋದಿ ನಿಂತ್ಕೊಂಡಿದ್ದು ಹಿಂದೆ ತಪ್ಪೆ ತಪ್ಪೆ ಕುಮಾರಸ್ವಾಮಿ ನಿಂತ್ಕೊಂಡಿದ್ದು ದುಡ್ನ ಹಾಳು ಮಾಡಿದ್ದು ತಪ್ಪೆ ಸಿದ್ದರಾಮಯ್ಯ ಮಾಡ್ಕೊಂಡು ಹೋಗ್ತಾ ಇರೋ ತಪ್ಪೆ ಸೋತ್ರೆ ಒಳ್ಳೇದೇ ಅದು ಅಂದ್ರೆ ಸೋತ್ರೆ ಎಲೆಕ್ಷನ್ ಆಗಲ್ಲ ಸೇಫ್ ಆಗ ಜನರ ತೆರಿಗೆ ಹಣ ಸೇಫ್ ಎರಡೂ ಕಡೆ ಗೆದ್ಬಿಟ್ರೆ ಜನರ ತೆರಿಗೆ ಹಣ ಹಾಳು ಮೋದಿ ಹೆಂಗ್ ಹಾಳು ಮಾಡಿದ್ರು ಕುಮಾರಸ್ವಾಮಿ ಹೆಂಗ್ ಜನರ ತೆರಿಗೆ ಹಣವನ್ನು ಹಾಳು ಮಾಡಿದ್ರು ಆ ಸಾಲ ಇವರು ಸೇರ್ಕತ್ತಾರೆ ಆ ಪಾಪ ಇವರು ಕಟ್ಕತ್ತಾರೆ ನಾನು ಈ ಸುದ್ದಿ ಹ್ಯಾಂಗಲ್ ಏನು ಎರಡು ಕಡೆ ಅಂತ ನಾನು ಜನರ ವರ್ಷನ್ ನೋಡ್ತಾ ಇದ್ದೀನಿ ನಾನು ಜನರ ವರ್ಷನಿಂದ ಇವನು ಸಿದ್ದರಾಮಯ್ಯ ಇರೋದ್ ಏನಂಗಿಲ್ಲ ನಾನು ಮೋದಿ ನಿಂತ ಕಂಡಿದ್ದು ತಪ್ಪು ಅಂತ ಹೇಳ್ತಾವ್ನಿ ಜೆಡಿಎಸ್ ಬಕೆಟ್ ಅನ್ನಂಗಿಲ್ಲ ಕುಮಾರಸ್ವಾಮಿ ನಿಂತ ಹಾಳು ಮಾಡಿದ್ದು ತಪ್ಪು ಅಂತ ಹೇಳ್ತಾವ್ನಿ ಯಾರು ಇಲ್ಲ ಯಾರು ಏನಾಗಿದೆ ಸರಿ ಮತ್ತೆ ತಪ್ಪು ನಡುವಿನ ಸಂಘರ್ಷ ಮಾಡುವೆ ಅಷ್ಟೇ ಹ್ಮ್ ಈಗೇನು ಸಿದ್ದರಾಮಯ್ಯವರು ಎರಡು ಕಡೆ ಗೆದ್ದು ಇಲ್ಲಪ್ಪ ನಾನು ಒಂದು ಕ್ಷೇತ್ರದ ಚುನಾವಣಾ ವೆಚ್ಚವನ್ನು ಬರೆಸ್ತೀನಿ ಅಂದರೆ ಹ್ಞೂ ಅದಕ್ಕೆ ಏನಂತ ಅದನ್ನು ಹೇಳಬೇಕು ದೊಡ್ಡತನ ಅದು ಹ್ಞೂ ಎಸ್ ನಿಮ್ಮ ಪ್ರಕಾರ ಸಿದ್ದರಾಮಯ್ಯವ್ರು ಎರಡೂ ಕಡೆ ಗೆಲ್ತಾರ ತಾವೇನು ಹೇಳ್ತೀವಿ ನಿಂತ್ರೆ ಹ್ಞೂ ನಿಂತ್ರೆ ಎರಡೂ ಕಡೆ ಗೆಲ್ತಾರ ತಾವೇನು ಹೇಳ್ತೀರಿ ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಫೈನಲಿ ನಮ್ಮ ಅಭಿಪ್ರಾಯ ಅಷ್ಟೇ ನಿಮ್ಮ ಕ್ಷೇತ್ರದಲ್ಲಿ ಯಾವಾಗಲೂ ಜೊತೆಯಲ್ಲಿದ್ದು ಕೆಲಸ ಮಾಡುವಂಥ ಜನನಾಯಕನ ಆಯ್ಕೆ ಮಾಡಿ ಅಮಾಸೆಗೋ ಹುಣ್ಣಿಮೆಗೋ ಹಬ್ಬಕ್ಕೋ ಜಾತ್ರೆಗೆ ಬರೋ ಎಮ್ ಎಲ್ ದೂರ ಇಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕಬಿಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿ ಕಳಕಳಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ